ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ರಿಗೂ ಮಿಸಸ್ ರಾಯಪ್ಪ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನೀವು ನೋಡ್ತಾ ಇದ್ದೀರಾ ಕಡಕ್ನಾಥ್ ಕೋಳಿ. ಇದು ತುಂಬಾ ಅಪರೂಪವಾಗಿ ಸಿಗುವಂಥದ್ದಾಗಿರೋದ್ರಿಂದ ದಯವಿಟ್ಟು ಯಾರೂ ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಕಡಕ್ನಾಥ್ ಕೋಳಿ ಚಿಕನ್ನು. ಇದನ್ನು ನಾನು 2 ಕೆಜಿಯಷ್ಟು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಸಿ ಹಾಗೆ ತೊಳೆದು ಹೋಲೋಲಿರೋ ಅಂಥ ಒಂದು ಪಾತ್ರೆಗೆ ಹಾಕಿ ನೀರನ್ನೆಲ್ಲ ಚೆನ್ನಾಗಿ ಬಸ್ತು ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀರು ಇರಬಾರ್ದು ಇದರಲ್ಲಿ. ಸ್ವಲ್ಪ ದೊಡ್ಡ ಗಾತ್ರದ 3 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಹಾಗೆ 1-4 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಬಣ್ಣ ಮತ್ತು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1-6 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ನಾಟಿ ಟೊಮೊಟೊ ತೊಗೊತಾ ಇದ್ದೀನಿ. 1.5 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿದ್ದೀನಿ. ಹಾಗೆ 1.25 ಇಂಚಷ್ಟು ಶುಂಠಿ ಕೂಡ ತೊಗೊಂಡಿದ್ದೀನಿ. 4 ಚಿಕ್ಕ ಚಿಕ್ಕ ಚಕ್ಕೆ ಪೀಸು, ಹಾಗೆ 1-6 ಲವಂಗದ ಪೀಸ್ ತೊಗೊಂಡಿದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ಕಡಲೆ ತೊಗೊತಾ ಇದ್ದೀನಿ. ಹಾಗೆ 1-4-5 ಮೆಣಸು ಕೂಡ ತೊಗೊಂಡಿದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ಗಸಗಸೆ ಕೂಡ ತೊಗೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ 1/3 ಟೀಸ್ಪೂನಷ್ಟು ಧನಿಯಾ ಪೌಡ್ರು ಕೂಡ ತೊಗೊತಾ ಇದ್ದೀನಿ. 1 ತೆಂಗಿನಕಾಯಲ್ಲಿ ಕಾಲು ಬಾವಕ್ಕಿಂತ ಸ್ವಲ್ಪ ಜಾಸ್ತಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲ ಕೂಡ ತೊಗೊತಾ ಇದ್ದೀನಿ. ಅರಶಿನ ಪೌಡ್ರು ಕೂಡ ತೊಗೊತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಅಂತ ನಾನಿಲ್ಲಿ ಎಣ್ಣೆ ಮತ್ತು ಸಾಸಿವೆ ಎರಡನ್ನೂ ಕೂಡ ತೊಗೊತಾ ಇದ್ದೀನಿ. ಹಾಗೆ ಇದರಲ್ಲಿ ಕೆಲವೊಂದು ಐಟಮ್ಸ್ನ ಫ್ರೈ ಮಾಡಬೇಕು, ಅದು ಯಾವುದ್ಯಾವ್ದಂತ ನೋಡೋಣ. ನಾನಿಲ್ಲಿ ಸ್ಟೌನ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ. ಹಾಗೆ ಪಾತ್ರೆ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ಎಣ್ಣೆ ಕೂಡ ಹಾಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ನಾವು ಈರುಳ್ಳಿನ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆ ಒಳಗಡೆ ಹಾಕ್ಕೊಂಡು 1-2 ರೌಂಡು ಫ್ರೈ ಮಾಡ್ಕೊಳ್ಳೋಣ. ಆನಂತರ ನಾವಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಕೂಡ ತರಿತರಿಯಾಗಿ ಜಜ್ಜಿಕೊಂಡು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅರ್ಧಂಬರ್ಧ ಫ್ರೈ ಆದ ನಂತರ ನಮಗೆ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಹಾಗೆ ಅದ್ರ ಜೊತೆ ಚಕ್ಕೆ ಲವಂಗ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೋಬೇಕು. ಹಾಗೆ ಮೆಣಸು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಗಸಗಸೆ ಹಾಕ್ಕೊಳ್ಳೋಣ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ನಾವು ಕೊನೆಯದಾಗಿ ಪುದೀನ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರೊಳಗಡೆ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಲಾಸ್ಟಲ್ಲಿ ನಾವು ಟೊಮೊಟೊನೂ ಇದರೊಳಗಡೆ ಹಾಕಿ ಫ್ರೈ ಮಾಡ್ಕೊಬೋದು, ಬೇಡ ಅಂತಂದರೆ ರುಬ್ಬ ಕೂಡ ಯೂಸ್ ಮಾಡ್ಕೋಬೋದು. ನಾವಿಲ್ಲಿ ಮೆಣಸಿನ್ಕಾಯಿ, ಮೆಣಸು, ಹಾಗೆ ಚಕ್ಕೆ, ಲವಂಗನೆಲ್ಲ ಒಗ್ಗರಣೆಯಲ್ಲಿ ಫಸ್ಟೇ ಹಾಕಬಾರ್ದು, ಯಾಕಂದರೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದ ನಂತರ ನಾವು ಇವಾಗ ಸ್ಟೌವ್ನ ಆಫ್ ಮಾಡಿ ತಣ್ಣಗಾಗಿಬಿಟ್ಬಿಡೋಣ. ಹಾಗೆ ರುಬ್ಬೋದಿಕ್ಕೆ ಅಂತ ನಾನು ಇಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಹಾಗೆ ಧನಿಯಾ ಪೌಡ್ರು ಕೂಡ ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ನಾವು ಹಚ್ಚಿಟ್ಕೊಂಡಿರೋ ಟೊಮೊಟೊ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಹಾಗೆ ಕಡಲೆ ಹಾಕ್ಕೊಳ್ಳೋಣ ಇದಕ್ಕೆ. ಹಾಗೆ 1/4 ಟೀಸ್ಪೂನಷ್ಟು ಗರಂ ಮಸಾಲ, ಹಾಗೆ 1/4 ಟೀಸ್ಪೂನಷ್ಟು ಅರಶಿನ ಪೌಡ್ರು ಕೂಡ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1/2 ಸ್ಪೂನಷ್ಟು ಚಿಕನ್ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಿಡೋಣ. ಫಸ್ಟು ತೆಂಗಿನ ತುರಿ ಎಲ್ಲ ಚೆನ್ನಾಗಿ ನೈಸ್ ಆಗಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇಷ್ಟು ನೈಸಾಗಿ ಚೆನ್ನಾಗಿ ಆಗಬೇಕು. ಇವಾಗ ನಾವು ಫ್ರೈ ಮಾಡ್ಕೊಂಡಿರೋದೆಲ್ಲ ಫುಲ್ ತಣ್ಣಗಾಗಿರುತ್ತೆ. ಇವಾಗ ಇದನ್ನೆಲ್ಲ ತೆಗೆದು ಖಾರದ ಜೊತೆನೆ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸರಿ ರುಬ್ಕೊಂಬಿಡೋಣ ನೈಸಾಗಿ. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಖಾರನೂ ಕೂಡ ನೈಸಾಗಿ ನುಣ್ಣಗೆ ರುಬ್ಬಾಯಿತು. ಇವಾಗ ಸ್ಟೌವ್ನ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಹಾಗೆ ಕುಕ್ಕರ್ ಬಿಸಿ ಆಗ್ತಾ ಇದ್ದಂಗೆ ನಾನು ಇದಕ್ಕೆ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ನಾವಿಲ್ಲಿ 2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಚಿಕನ್ ಸಾಂಬಾರ್ಗೆ ಸಾಸಿವೆ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಗೆ ಇವಾಗ ಸಾಸಿವೆ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಕಡಕ್ನಾಥ್ ಕೋಳಿ ಚಿಕನ್ನ ನಾವಿಲ್ಲಿ ತೊಳೆದು ನೀಟಾಗಿ ನೀರೆಲ್ಲ ಬಸ್ತು ಇಟ್ಕೊಂಡಿದ್ವಿ, ಅದನ್ನ ಇದರೊಳಗಡೆ ಹಾಕ್ಕೊಳ್ಳೋಣ. ಹಾಗೆ ಒಗ್ಗರಣೆಯಲ್ಲಿ ಚಿಕನ್ ಬಿಸಿ ಆಗ್ತಾ ಇದ್ದಂಗೆ ಈ ರೀತಿಯಾಗಿ ಶೇಕ್ ಮಾಡ್ತಾ ಇರಬೇಕು, ಯಾಕಂದರೆ ಎಣ್ಣೆ ಕೂಡ ಹಾಕಿರ್ತೀವಿ ಅಂಟ್ಕೋಬಾರ್ದು ಅಂತ. ಆದರೂ ಕೂಡ ಬೇಯೋ ಟೈಮಲ್ಲಿ ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಅಂಟ್ಕೊತಾ ಇರುತ್ತೆ. ಈ ರೀತಿ ಸ್ಪೂನ್ ತಗೊಂಡು ನಾವು ತಿರುಗಿಸ್ತಾ ಇದ್ದರೆ ಚೆನ್ನಾಗೆಲ್ಲ ಒಗ್ಗರಣೆಯಲ್ಲಿ ಫ್ರೈ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾವು ಚಿಕನ್ಗೆ ಎಷ್ಟು ಬೇಕಂತ ನೋಡಿ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪನ್ನ ಹಾಕೋದ್ರಿಂದ ಇನ್ನೂ ಅದರಲ್ಲಿರುವಂಥ ನೀರಿನಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅವಾಗೆ ಅಂಟ್ಕೊಳ್ಳೋದು ಕೂಡ ತಪ್ಪುತ್ತೆ. ಹಾಗೆ ಈ ರೀತಿಯಾಗಿ ತಿರುಗಿಸ್ತಾ ಇದ್ದರೆ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ಲೇವರಾಗಿ ಗಮ್ ಅಂತ ಚಿಕನ್ ಸ್ಮೆಲ್ ಬರ್ತಾ ಇರುತ್ತೆ. ಈ ರೀತಿಯಾಗಿ ತೆಗೆದು ಹಾಕಿ ಸ್ಪೂನಲ್ಲಿ ನೋಡಿದಾಗ ಉದುರುದ್ರಾಗಿ ಒಂದೊಂದೇ ಪೀಸು ಕೆಳಗಡೆ ಬೀಳುತ್ತೆ. ಮೊದಲೆಲ್ಲ ಸಾಫ್ಟಾಗಿ ಫ್ರೆಶ್ ಆಗಿರುವಂಥ ಚಿಕನ್ ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ, ಬಿಡಿಬಿಡಿಯಾಗಿ ಬೀಳುತ್ತೆ. ಹಾಗೆ ಇವಾಗ ನಾವು ರುಬ್ಬಿರ್ತಕ್ಕಂಥ ಖಾರ ಇರುತ್ತಲ್ವ ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಹಾಗೆ ಯಾರೆಲ್ಲ ಇದೇ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀವಿ ಅನ್ಕೊತಾ ಇದ್ದೀರೋ ದಯವಿಟ್ಟು ಒಂದು ಲೈಕ್ನ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ ಅದರಲ್ಲಿ ಬರುವಂಥ ಆಲ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಖಾರದ ಜೊತೆ ಚಿಕನ್ ಎಲ್ಲ ಮಿಕ್ಸ್ ಮಾಡಿ ಆಗಿದೆ, ಚೆನ್ನಾಗೆಲ್ಲ ಬೇಯೋದಕ್ಕೂ ಕೂಡ ಸ್ಟಾರ್ಟ್ ಆಗಿದೆ. ಒಂದು 5 ನಿಮಿಷ ಇದೇ ಖಾರದಲ್ಲೇ ಸ್ವಲ್ಪ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಂಬಿಡೋಣ. ಹಾಗೆ ನಾವಿಲ್ಲಿ ಬೇರೆ ಯಾವುದೇ ಚಿಕನ್ ಆದರೂ ಕೂಡ ಖಾರದಲ್ಲಿ ಬೇಯಿಸಬೇಕಾದ್ರೆ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ, ಬೇಗ ಬೆಂದ್ಬಿಡುತ್ತೆ. ಆದರೆ ಇದು ಕಡಕ್ನಾಥ್ ಕೋಳಿ ಚಿಕನ್ ಆಗಿರೋದ್ರಿಂದ ನಾಟಿ ಕೋಳಿ ಅಷ್ಟೇ ತುಂಬ ಸ್ಟ್ರಾಂಗ್ ಇರುತ್ತೆ, ಬೇಗ ಬೇಯಲ್ಲ. ಅದರಿಂದ ನಾವು ಒಂದು 5 ನಿಮಿಷ ಬೇಯಿಸಿದ್ರೂ ಪರವಾಗಿಲ್ಲ. ಹಾಗೆ ಈ ಚಿಕನ್ನು ತುಂಬ ಬೇಗ ಬೇಯೋದಿಲ್ಲ, ಅದರಿಂದ ನಾವು ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲೊಂದು 2 ಲೀಟ್ರಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ನೋಡಿ ಉಪ್ಪನ್ನ ಕೂಡ ಹಾಕ್ಕೊಳ್ಳಿ. ಫಸ್ಟೇ ನಾವು ಸ್ವಲ್ಪ ಚಿಕನ್ಗೆ ಉಪ್ಪು ಹಾಕಿರೋದ್ರಿಂದ ಇವಾಗ ಕಡಿಮೆನೇ ಹಾಕ್ಕೊಳ್ಳಿ. ಹಾಗೆ ಎಲ್ಲನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ, ಕುಕ್ಕರಲ್ಲಿ ಚಿಕನ್ ಎಲ್ಲ ನೀಟಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಚ್ಚಿ ಇದ್ರೊಳಗಡೆ ಹಾಕೊಂಬಿಡಿ. ಆನಂತರ ನಾವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಸುಮಾರು 7 ಸರಿನಾದರೂ ನಾವು ವಿಷಲ್ ಕೂಗಿಸ್ಬೇಕು, ಯಾಕಂದರೆ 1-2 ವಿಷಲ್ಗೆಲ್ಲ ಇದು ಬೇಯೋದೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಇದು ಕಡಕ್ನಾಥ್ ಕೋಳಿ ಚಿಕನ್ನು. ಹಾಗೆ ಇದರಲ್ಲಿ ಯಾವುದೇ ರೀತಿಯ ಸ್ವಲ್ಪ ಕೂಡ ಕೊಲೆಸ್ಟ್ರಾಲ್ ಇರಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ತುಂಬಾ ರೇರಾಗಿ ಸಿಗೋದ್ರಿಂದ ದಯವಿಟ್ಟು ನಿಮಗೆ ಸಿಕ್ಕಾಗ ಒಂದು ಸರಿನಾದರೂ ಈ ರುಚಿನ ಟೇಸ್ಟ್ ನೋಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟು ನಾವಿಲ್ಲಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡೋಣ. ಹಾಗೆ ಏರ್ ಬರುತ್ತಾ ಅಂತ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಆಮೇಲೆ ವಿಷಲ್ ಇಡಬೇಕು. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಕುಕ್ಕರು 7 ಸರಿ ವಿಷಲ್ ಕೂಗಿ ಹಾಗೆ ತಣ್ಣ ಕೂಡ ಆಗಿದೆ. ಇವಾಗ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ನೋಡೋಣ. ವಾವ್, ಎಷ್ಟು ಚೆನ್ನಾಗಿ ಚಿಕನ್ ಎಲ್ಲ ಬೆಂದು ಸಾಂಬಾರ್ ರೆಡಿಯಾಗಿದೆ. ಹಂಗಂತ ಹೇಳಿ ತಿನ್ನೋದಕ್ಕೆ ಸಾಂಬಾರ್ ರೆಡಿಯಾಗಿದೆ ಅಂತಲ್ಲ. ಇದರಲ್ಲಿ ಒಂದು ಸೀಕ್ರೆಟ್ ಟಿಪ್ಸ್ ಏನಪ್ಪಾ ಅಂದರೆ, ನೀವು ಯಾವುದೇ ಚಿಕನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೂ ಕೂಡ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿದ ನಂತರ ನೀವು ಒಂದು 2-3 ನಿಮಿಷನಾದರೂ ಸ್ಟವ್ ಮೇಲಿಟ್ಟು ಬೇಯಿಸ್ದಾಗ ಮಾತ್ರ ತೆಳ್ಳಗಿರೋಂಥ ಸಾಂಬಾರು ಗಟ್ಟಿಗಾಗಿ ಹಾಗೆ ತುಂಬಾ ರುಚಿಯಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೋ ತನಕ ಕಡಕ್ನಾಥ್ ಕೋಳಿ ಚಿಕನ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ. ಹಾಗೆ ಇದ್ರ ಜೊತೆ ನಾನಿಲ್ಲಿ ಕಬಾಬ್ ಇಟ್ಟಿದ್ದೀನಿ, ಹಾಗೆ ನಿಂಬೆಹಣ್ಣು ಕೂಡ ಇದೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಈರುಳ್ಳಿ ಮತ್ತು ಸೌತೆಕಾಯಿ ಮೊಸರು ಬಜ್ಜಿ ಕೂಡ ಇದೆ. ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ. ನೋಡ್ತಾ ಇದ್ರೆ ಸಾಂಬಾರು ತಿನ್ನೋಣ ಅನ್ನೋಷ್ಟು ಆಸೆ ಆಗೋವಷ್ಟು ಚೆನ್ನಾಗಿದೆ. ದಯವಿಟ್ಟು ನೀವು ಕೂಡ ಇದೇ ರೆಸಿಪಿನ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.